ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇದೊಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಖಾಲಿಯಿರತಕ್ಕಂಥ ಅಂಗನವಾಡಿ ಹುದ್ದೆಗಳಿಗೆ ಭರ್ತಿ ನಡೀತಾ ಇದೆ. ಭರ್ತಿ ನಡೀತಿರ್ತಕ್ಕಂಥ ವಿವರ ಈ ರೀತಿಯಾಗಿದೆ. ಇದನ್ನು ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 4 ತಾಲೂಕುಗಳಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿ ಅಡಿಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿಯಿರುವಂಥ 13 ಅಂಗನವಾಡಿ ಕಾರ್ಯಕರ್ತೆ ಮತ್ತು 50 ಅಂಗನವಾಡಿ ಸಹಾಯಕಿಯರ ಗೌರವ ಸೇವೆಯ ಹುದ್ದೆಗಳಿಗೆ ನೇಮಕ ಮಾಡಲು ಅರ್ಹ ಮಹಿಳಾ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಇಲ್ಲಿ ಆಹ್ವಾನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ದಿನಾಂಕ ಈ ರೀತಿಯಾಗಿದೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭದ ದಿನಾಂಕ, ಅಂದರೆ ನೋಟಿಫಿಕೇಶನ್ ಕೊಟ್ಟುಬಿಟ್ಟು ಅರ್ಜಿ ಆನ್ಲೈನ್ ಹಾಕೋದಕ್ಕೆ ಪ್ರಾರಂಭವಾದಂಥ ದಿನಾಂಕ 5/8/2020, ಮತ್ತು ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 5/9/2020. ಇನ್ನು ಈ ಒಂದು ವೆಬ್ಸೈಟ್ ಈ ರೀತಿಯಾಗಿದೆ, www.anganwadirecruit.kr.nic.in ಅಂತ. ಇದಕ್ಕೆ ಹೋಗಿಬಿಟ್ಟು ತಾವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಇದಕ್ಕೆ ನೀಡಿರ್ತಕ್ಕಂಥ ವಯೋಮಿತಿ 18 ವರ್ಷ ಮಿನಿಮಮ್, 35 ವರ್ಷ ಮ್ಯಾಕ್ಸಿಮಮ್ ಆಗಿರಬೇಕು. ಮತ್ತು ಅವರು ಅದೇ ಒಂದು ಗ್ರಾಮದವರಾಗಿರಬೇಕು. ಯಾವ ಒಂದು ಗ್ರಾಮದಲ್ಲಿ ನಿಮಗೆ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕರಂತ ತಗೋತಾ ಇದ್ದಾರೆ ಆ ಒಂದು ಗ್ರಾಮದವರಾಗಿರಬೇಕು. ಮತ್ತು ಅವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನು ಹಾಕಲು ಅರ್ಹರಾಗಿದ್ದಾರೆ. ಹಾಗೆ ಕಾರ್ಯಕರ್ತೆಯರಿಗೆ SSLC ಒಂದು ತೇರ್ಗಡೆ ಆಗಿರಬೇಕು, SSLC ಎಕ್ಸಾಮಲ್ಲಿ ಪಾಸ್ ಆಗಿರಬೇಕು. ಮತ್ತು ಸಹಾಯಕಿಯರಿಗೆ ಕನಿಷ್ಠ 4ನೇ ತರಗತಿ ಪಾಸ್ ಆಗಿರಬೇಕು, ಗರಿಷ್ಠ 9ನೇ ತರಗತಿ ಪಾಸ್ ಆಗಿರಬೇಕು. ಮತ್ತು ಈ ಒಂದು ಅರ್ಹ ಅಭ್ಯರ್ಥಿಗಳು ಭರ್ತಿ ಮಾಡಿರ್ತಕ್ಕಂಥ ಅರ್ಜಿಗಳನ್ನು 5/8/2020 ಸಂಜೆ 5:30 ಒಳಗಾಗಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳಿದ್ದಾರೆ. ಇದಿಷ್ಟೆಲ್ಲ ಇಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ತಮಗೆ ಯಾವುದು ಅನ್ವಯ ಆಗುತ್ತೆ ಆ ಒಂದು ಡಾಕ್ಯುಮೆಂಟ್ಸನ್ನು ತಾವು ಆನ್ಲೈನ್ನಲ್ಲಿ ಏನು ಅರ್ಜಿ ಹಾಕ್ತಿರ್ತಾರಲ್ಲ ಅವಾಗ ಅದರ ಜೊತೆಗೆ ಇದನ್ನು ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಒಂದು ಆನ್ಲೈನ್ ಅರ್ಜಿ, ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಅದಾದಮೇಲೆ ನಿಮ್ಮ ಜನ್ಮ ದಿನಾಂಕ ಅಥವಾ ಜನನ ಪ್ರಮಾಣ ಪತ್ರ ಅಂತ ಇರುತ್ತೆ, ಅದನ್ನು ಕೊಡಬೇಕು. ಇಲ್ಲಾಂದರೆ SSLC ಅಂಕಪಟ್ಟಿಯಲ್ಲಿ ತಮ್ಮ ಇದು ಒಂದಿರುತ್ತೆ, ಜನ್ಮ ದಿನಾಂಕ ಇರ್ತಲ್ಲ ಅದು ನಡೆಯುತ್ತೆ. ಇಲ್ಲಾಂತಂದರೆ ವಿದ್ಯಾರ್ಹತೆ ಅಂಕಪಟ್ಟಿ, ಓಕೆ, ಮತ್ತು ತಹಸೀಲ್ದಾರಿಂದ ಪಡೆದಂಥ ಒಂದು ವಾಸಸ್ಥಳದ ದೃಢೀಕರಣ ಪತ್ರ ಇರುತ್ತೆ, ಜಾತಿ ಪ್ರಮಾಣ ಪತ್ರ, ಪತಿಯ ಮರಣ ಪ್ರಮಾಣ ಪತ್ರ, ಆತ್ಮಹತ್ಯೆ ಮಾಡಿಕೊಂಡು ರೈತರ ಪತ್ನಿ ಆಗಿದ್ದರೆ ಅವರಿಗೊಂದು ಪ್ರಮಾಣ ಪತ್ರ ಕೊಡ್ತಾರೆ, ಇನ್ನು ಅಂಗವಿಕಲರಾಗಿದ್ದರೆ ಅವರಿಗೊಂದು ಪ್ರಮಾಣ ಪತ್ರ, ವಿಚ್ಛೇದನ ಪ್ರಮಾಣ ಪತ್ರ ಇರುತ್ತೆ, ಮತ್ತು ದೇವದಾಸಿಯರ ಮಕ್ಕಳಾಗಿದ್ದರೆ ಅವರಿಗೊಂದು ಪ್ರಮಾಣ ಪತ್ರವನ್ನು ಇಲ್ಲಿ ನೀಡಲಾಗುತ್ತೆ, ಅದನ್ನು ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಪರಿತ್ಯಕ್ತೆಯಾಗಿದ್ದರೆ ಗ್ರಾಮ ಪಂಚಾಯಿತಿಯಿಂದ ಒಂದು ಪ್ರಮಾಣ ಪತ್ರ, ಮತ್ತು ಇಲಾಖೆಯ ಸುಧಾರಣಾ ಸಂಸ್ಥೆ ಅಥವಾ ರಾಜ್ಯ ಮಹಿಳಾ ನಿಲಯಗಳ ನಿವಾಸಿ ಎಂಬ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರ ಇರುತ್ತೆ. ಇನ್ನೊಂದು ಯೋಜನಾ ನಿರಾಶ್ರಿತರಾಗಿದ್ದರೆ, ಅಂದರೆ ಮುಳುಗಡೆ ಪ್ರದೇಶಗಳು ಅಂತ ಏನು ಕರೀತಾರೆ, ಅವರಿಗೂ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಆ ಒಂದು ಪ್ರಮಾಣ ಪತ್ರವನ್ನು ತಾವು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರ್ಬೇಕಾದ್ರೆ ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು ಕ್ಯಾಲೆಂಡರ್ ಫಾರ್ ಇವೆಂಟ್ಸ್ ಅಂತ ಹೇಳಿಬಿಟ್ಟು, ಅಂತಂದರೆ ಯಾವಾಗ ನಿಮಗೆ ಅರ್ಜಿ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ, ಯಾವಾಗ ಕೊನೆ ಆಗುತ್ತೆ ಅಂತ. ಇಲ್ಲಿ ನೋಡಿ, ನೀವು ಅರ್ಜಿ ಹಾಕೋದಕ್ಕೆ ಮೊದಲು ಈ ಒಂದು ವೆಬ್ಸೈಟನ್ನು ಚೆಕ್ ಮಾಡ್ಕೊಳ್ಳಿ, ಅಂಗನವಾಡಿ recruit.kar.nic.in ಅಂತ. ಅಲ್ಲಿ ಹೋದ್ಮೇಲೆ ನಿಮಗೆ ಈ ಒಂದು ಏನದು ಬೆಂಗಳೂರು ಜಿಲ್ಲಾ ಗ್ರಾಮಾಂತರ ಏನಿದೆಯಲ್ಲ ಅಲ್ಲಿ ಇದಕ್ಕೆ ಒಂದು ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಆನ್ಲೈನ್, ಅದನ್ನು ಭರ್ತಿ ಮಾಡಿ. ಇದಕ್ಕೆ ಭರ್ತಿ ಮಾಡಲು ಕೊನೆಯ ದಿನಾಂಕ ನೋಡಿ 5/9 ಇದೆ, 5/9 ಸಂಜೆ 5:30, ಅಂದರೆ 30 ದಿನಗಳ ತಮಗೆ ಗಡುವನ್ನು ಇಲ್ಲಿ ನೀಡಿದ್ದಾರೆ. ಹಾಗೆ ಆಯ್ಕೆ ಸಮಿತಿ ಸದಸ್ಯರು ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಂದ NICಯಲ್ಲಿ ಸ್ವೀಕರಿಸಲಾದ ಅರ್ಜಿಗಳ ಪರಿಶೀಲನೆ 4 ದಿನ ನಡೆಯುತ್ತೆ, 7/9/2020 19/2020. ಇನ್ನು ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಆಯ್ಕೆ ಸಮಿತಿಯಿಂದ ಅನುಮೋದನೆ ಪಡೆಯುವುದು, ಅದಕ್ಕೆ ಒಂದು 4 ದಿನ ಬೇಕಾಗುತ್ತೆ, 11/9/2020 16/9/2020. ಇನ್ನು 7 ದಿನಗಳ ಕಾಲ ಅವರು ಆಯ್ಕೆಯಾದ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಮಾಡ್ತಾರೆ ಹಾಗೂ ಸಾರ್ವಜನಿಕ ಆಕ್ಷೇಪಣೆ ಸಲ್ಲಿಸುವಿಕೆಗೆ ಕಾಲಾವಕಾಶವನ್ನು ಇಲ್ಲಿ ನೀಡುತ್ತಾರೆ. ಈ 7 ದಿವಸಗಳೊಳಗೆ ತಮ್ಗೆ ಏನಾದರೂ ಆಕ್ಷೇಪಣೆ ಇದ್ರೆ, ಅಂದರೆ ನಂದು ಆಗಬೇಕಾಗಿತ್ತು, ನಂದು ಆಗಿಲ್ಲ, ಯಾಕಾಗಿಲ್ಲ, ಯಾಕಂದರೆ ನಾನು ಎಲ್ಲರಿಗಿಂತ ಅವ್ರು ಏನೇನು ಕೇಳಿದಾರೆ ಅದೆಲ್ಲ ಕ್ವಾಲಿಫಿಕೇಷನ್ ಆಯಿತು, ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಅದನ್ನೆಲ್ಲ ಕೊಟ್ಟಿದ್ದೀನಿ, ನಾನು ಮೊದಲು ಅರ್ಹಳು, ನನಗಿದು ಸಿಗಬೇಕಾಗಿತ್ತು ಈ ಹುದ್ದೆ, ನನಗೆ ಯಾಕೆ ಸಿಕ್ಕಿಲ್ಲ ಅಂತ ತಾವು ಇಲ್ಲಿ ಆಕ್ಷೇಪಣೆಯನ್ನು ಮಾಡ್ಬೋದು. ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ದಿನಗಳು 7/18/2020 25/9/2020. ಇನ್ನು ಆಕ್ಷೇಪಣೆ ಬಂದ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ಒಂದು 3 ದಿನ ಕೊಟ್ಟಿದ್ದಾರೆ, 28/9/2020 30/9/2020 ಆಕ್ಷೇಪಣೆ ಬಂದಿರ್ತಲ್ಲ, ಅಂದರೆ ನೀವೇನು ಒಂದು ಕಂಪ್ಲೇಂಟ್ ರೈಸ್ ಮಾಡಿರ್ತಲ್ಲ, ಅವಾಗ ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಆದ ನಂತರ ಆಯ್ಕೆ ಸಮಿತಿ ಏನು ಮಾಡುತ್ತಪ್ಪ ಅಂದರೆ ಸಭೆ ನಡೆಸಿ ಅಂತಿಮ ಪಟ್ಟಿ ಅನುಮೋದನೆ ಪಡೆಯುವುದು. ಅಂದರೆ ನಿಮ್ಮದೆಲ್ಲ ನೀವೇನು ಕಂಪ್ಲೇಂಟ್ ರೈಸ್ ಮಾಡಿರ್ತಲ್ಲ, ರೈಸ್ ಮಾಡಿದಾಗ ಅದರ ಬಗ್ಗೆ ಒಂದು ಪರಿಶೀಲನೆ ನಡೆಸಿದ ಮೇಲೆ ನಿಮ್ಗೆ ಏನಾದರೂ ಅದು ಆ ಒಂದು ಸ್ಥಾನ ಸಿಗಬೇಕು ಅಂತ ಇದ್ದರೆ ಅದನ್ನು ಮತ್ತೆ ಪಟ್ಟಿಯಲ್ಲಿ ಒಂದು ನಿಮ್ಮ ಹೆಸರನ್ನು ಸೇರಿಸಲಾಗುತ್ತೆ, ಅಥವಾ ನಿಮ್ಗೆ ಏನಾದರೂ ಅದು ಸಿಗಬಾರ್ದು ಅಂತ ನೀವು ಡಿಸರ್ವ್ ಇಲ್ಲ ಅಂತಂದರೆ
ಅದು ನಿಮಗೆ ಸಿಗಲ್ಲ, ಅದೇ ಒಂದು ಪಟ್ಟಿಯನ್ನು ಬಿಡಲಾಗತ್ತೆ. ಒಟ್ಟಿನಲ್ಲಿ ಚೇಂಜಸ್ ಆಗಿರೋದನ್ನ ಇಲ್ಲಿ ಬಿಡ್ತಾರೆ ಈ ಒಂದು 5 ದಿನಗಳೊಳಗೆ, 1/10/2020, 7/10/2020. ಇದಿಷ್ಟು ಬಂದ್ಬಿಟ್ಟು ಇವೆಂಟ್ಸ್ ಅಂತ ಹೇಳ್ತಾರೆ, ಯಾವ್ಯಾವ ಡೇಟಲ್ಲಿ ಯಾವ್ಯಾವ ಕಾರ್ಯಕ್ರಮ ನಡಿಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಹೆಲ್ಪ್ ಡೆಸ್ಕ್ ಇಲ್ಲಿ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ದೇವನಹಳ್ಳಿಗೆ ಈ ನಂಬರ್ ಇದೆ, ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ, ಇವಿಷ್ಟು ಕಾಂಟ್ಯಾಕ್ಟ್ ನಂಬರ್ ಇದ್ದಾವೆ. ತಾವು ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ, ಇದು ಬೆಂಗಳೂರು ರೂರಲ್ ಏರಿಯಾ, ಇದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರನ್ನ ಕೇಳ್ಬೋದು ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ರೆ. ಮತ್ತೆ ಇನ್ನುಳಿದಂಥ ಒಂದು ಇನ್ಫಾರ್ಮೇಷನ್ಗಳನ್ನು ಇಲ್ಲಿದೆ ನೋಡಿ, ಯಾವ್ದಾವ್ದು ಪ್ರೊಜೆಕ್ಟ್ಸ್ ಇದೆ, ಎಲ್ಲಿ ಯಾವ ಡಿಸ್ಟಿಕಲ್ಲಿ ಯಾವ ತಾಲೂಕಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇದೆ ಅನ್ನೋದಕ್ಕೆ ನಾವು ಈ ಒಂದು ನೋಟಿಫಿಕೇಶನ್ ಅನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೇವೆ, ಅದನ್ನ ನೋಡ್ಕೊಂಡ್ಬಿಟ್ಟು ತಾವು ಏನಾದರೂ ಈ ಒಂದು ಅಂಗನವಾಡಿ, ಈ ಒಂದು ಗ್ರಾಮ ಪಂಚಾಯಿತಿ ಅಥವಾ ಈ ಒಂದು ಏರಿಯಾದವರಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಆಗಿದ್ರೆ ತಾವು ಇದಕ್ಕೆ ಅಪ್ಲೈ ಮಾಡಿಬಿಟ್ಟು ಈ ಒಂದು ಉದ್ಯೋಗವನ್ನು ಪಡೆದುಕೊಳ್ಳಬಹುದು. ಹಾಗೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವ್ರ ಜೊತೆಗೂ ಹಂಚ್ಕೊಂಡ್ಬಿಟ್ಟು ಅವರಿಗೂ ಕೆಲಸವನ್ನು ಪಡೆಯಲು ಸಹಾಯ ಮಾಡಿ. ಥ್ಯಾಂಕ್ ಯು.